ಕನ್ನಡ ಶಾಲೆಗಳು ಉಳಿಯತೆಯೋ ಇಲ್ಲವೋ ಎಂಬ ಸಂಶಯ ಎಲ್ಲರಲ್ಲಿದೆ. ಕನ್ನಡ ಶಾಲೆಯ ಮಕ್ಕಳು ಪ್ರಕೃತಿಯಲ್ಲಿ ಓದಿ ಬೆಳೆದು ಖಾಸಗಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳಂತೆ ಜೀವನ ಕೌಶಲ್ಯವನ್ನ ಹೆಚ್ಚು ಪಡೆದುಕೊಂಡಿರುತ್ತಾರೆ. ಅಲ್ಲಿ ಮಾನವತ್ವದ ವಿಕಾಸನಕ್ಕೆ ಅವಕಾಶ ಇರುತ್ತದೆ. ನಮಗೂ ಬದುಕು ಕೊಟ್ಟದ್ದು ಸರ್ಕಾರಿ ಶಾಲೆಗಳು. ಇವತ್ತು ನಮ್ಮ ಮಾತೃಭಾಷೆಯಾದ ಕನ್ನಡದ ಬಗ್ಗೆ ಅಸಡೆ ಭಾವನೆ ಇದ್ದು ಇದು ಸಲ್ಲದು. ಈ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕೆಲಸವನ್ನ ನಾವು ಮಾಡಬೇಕೆಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದ್ರು. ಅವರು ಸುಳ್ಯ ತಾಲೂಕಿನ ಕನಕಮುಚಲು ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನರಿಯೂರು ರಾಮಣ್ಣ ಕವಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಹಾಗೂ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಹಿರಿಯರು ಮತ್ತು ಕಿರಿಯರು ಸೇರಿಕೊಂಡು ಇಂತಹ ಕಾರ್ಯಕ್ರಮ ಮಾಡಿದರೆ ಅದು ಹೆಚ್ಚು ಅರ್ಥಪೂರ್ಣವಾಗಬಲ್ಲದು. ಗುರುಗಳು ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೊಡುವ ಕೆಲಸ ಮಾಡುತ್ತಿದ್ದು ಇದು ಶ್ರೇಷ್ಠ ಕಾರ್ಯ ಎಂದು ಅವರು ಹೇಳಿದರು. ಅಲ್ಲಿ ಮಾನವತ್ವದ ವಿಕಾಸನ ಆಗ್ತದೆ. ಆ ಮಾನವತ್ವವನ್ನು ವಿಕಾಸನ ಮಾಡುವಂತ ಕೆಲಸ ಇವತ್ತು ಸರ್ಕಾರಿ ಶಾಲೆಗಳು ಮಾಡ್ತಾ ಇದೆ. ಆ ಸರ್ಕಾರಿ ಶಾಲೆಯ ಮಗು ಮೀನಿನಂತೆ ಈಜಾಡಬಹುದು, ಮಂಗನಂತೆ ಮರ ಹತ್ತಬಹುದು, ಹಕ್ಕಿಯಂತೆ ಹಾರಾಡಬಹುದು, ಆದರೆ ಯಾವುದೋ ಒಂದು ಪೇಟೆ ಪಟ್ಟಣದ ಮಗು ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಪ್ರಕೃತಿಯೊಡನೆ ಬೆರೆತು ಪ್ರಕೃತಿಯ ಜೊತೆಯಲ್ಲಿ ಬದುಕು ಮಾಡುವಂತ ಆ ಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳು. ಕನಕಮಚಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಲತಾ ಗಬ್ಬಲಿಡ್ಕ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್ ನೆಲ್ಯಾಡೆ ಶಾಲೆಯ ಅಡಿಕೆ ತೋಟವನ್ನ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಶಾಲಾ ಕ್ರೀಡಾಂಗಣದ ನೂತನ ಧ್ವಜಸ್ತಂಭ, ಗೇಟ್, ಇತರ ಕಾಮಗಾರಿಗಳ ಉದ್ಘಾಟನೆಯೂ ನಡೆಯಿತು. ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಶಿಕ್ಷಕರನ್ನ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರನ್ನ, ಅತಿಥಿ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯೆ ಪುಷ್ಪಾವತಿ ಬಾಳಿಲ, ಆರ್ಎನ್ಟಿ ಬೆಂಗಳೂರು ಮ್ಯಾನೇಜರ್ ಸುಬ್ರಹ್ಮಣ್ಯ ಭಟ್, ಕನಕಮುಚಲು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ಕೆಮ್ಮನಪಳ್ಳಿ, ಸ್ನೇಹ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಚಂದ್ರಶೇಖರ್ ದಾಂಬ್ಲೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಶತಮಾನೋತ್ಸವ ಸಮಿತಿಯ ಸಂಚಾಲಕ ಕೇಶವಾನಂದ ನರಿಯೂರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಅಧ್ಯಕ್ಷ ರಾಮಚಂದ್ರ ಬುಡ್ಲೆಕೊತ್ತು ಸ್ವಾಗತಿಸಿದ್ರು. ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಕಿರಿಯಪ್ಪಗೌಡ ಕಾಪಿಲ, ಎಸ್ಡಿಎಂಸಿ ಅಧ್ಯಕ್ಷ ವಾಸುದೇವ ಪೆರಂಬಾರು, ನಿವೃತ್ತ ಶಿಕ್ಷಕ ಸುಂದರ್ ಮಾಸ್ತರ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಭೀರಾ ಮೊಯ್ತೀನ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರೋಜಿನಿ, ಶಾಲಾ ಮುಖ್ಯ ಶಿಕ್ಷಕಿ ಕಸ್ತೂರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತೇಜೇಶ್ವರ್ ತುಳಿಕನ ವಿಪೋ ನ್ಯೂಸ್ ಟೆಂಟ್ ಪೋಸ್ಟ್ ಸೆವೆಂತ್ ಬೆಳ್ಳಾರೆ.